ಸಂಪೂರ್ಣ ಚಾಮರಾಜನಗರ ಕಬ್ಜಾಗೆ ಬಿಜೆಪಿ ಪ್ಲಾನ್. ಚಾಣಾಕ್ಯನ ಮೂಲಕ ದಾಳ ಉರುಳಿಸಿದ ಕೇಸರಿ ಪಡೆ. ಮೈಸೂರು ಜಿಲ್ಲೆಯಲ್ಲೂ ಹೆಚ್ಚು ಸ್ಥಾನ ಗೆಲ್ಲೋ ಲೆಕ್ಕಾಚಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಬಿಟ್ರೆ 224 ಗೆಲ್ಲಬೇಕು ಅಂತ ಬಿಜೆಪಿ. ಅಮಿತ್ ಶಾ ಮಿಷನ್ 150 ಅಂತ, ಆದ್ರೂ 180 ಮಾಡೋಣ ಅಂತ ಹೋಗ್ತಾರೆ. ಅದು ಕರ್ನಾಟಕ ಕಬ್ಬಿಣದ ಕಡಲೆ, ಆದ್ರೆ ಹಳೆ ಮೈಸೂರು ಭಾಗ ಇನ್ನೂ ಕಬ್ಬಿಣದ ಕಡಲೆ. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಇದೆಯಲ್ಲ, ನಾಲ್ಕು ಕ್ಷೇತ್ರ ಬರುತ್ತೆ ಗಡಿ ಜಿಲ್ಲೆಯಲ್ಲಿ, ನಾಲ್ಕು ಕ್ಷೇತ್ರನ ದಕ್ಕಿಸಿಕೊಳ್ಬೇಕು ಅಂತ ಹೊರಟಿದ್ದಾರೆ. ಕಳೆದ ಬಾರಿ 2,500-3,000 ಮತಗಳ ಅಂತದಲ್ಲಿ ಅನೂರ್ ಸೋತಿತ್ತು ಬಿಜೆಪಿ, ಪ್ರೀತಾ ನಾಗಪ್ಪ ಸೋತಿದ್ರು. 3,500-4,000 ಅಂತದಲ್ಲಿ ಮಲ್ಲಿಕಾರ್ಜುನ ಅವರು ಸೋತಿದ್ರು, ಬಿಜೆಪಿ ಸೋತಿತ್ತು. ಗುಂಡ್ಲುಪೇಟೆ ನಿರಂಜನ್ ಕುಮಾರ್ ಗೆದ್ದಿದ್ರು. ಕೊಳ್ಳೇಗಾಲದ ಬಿಎಸ್ಪಿ ಶಾಸಕರು ಈಗ ಬಿಜೆಪಿ ಸೇರಿದ್ದಾರೆ, ಅವರೇ ಅಭ್ಯರ್ಥಿ. ಹಾಗಾಗಿ ಸೋಮಣ್ಣ ಚಾಮರಾಜನಗರ ಅಭ್ಯರ್ಥಿ ಆಗಿರುವ ಕಾರಣ ಬಿಜೆಪಿ ಸ್ವಲ್ಪ ಮತದಲ್ಲಿ ಸೋತಿತ್ತು. ಈಗ ವಿಜೇಂದ್ರ ಕೂಡ ಅಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ಸೋಮಣ್ಣ ಕಡೆಯವರ ಕಿರಿಕಳಿತ್ತಲ್ಲಿ ಗುಂಡ್ಲುಪೇಟೆಯಲ್ಲಿ ಸುನಿಲ್ ಅವರು, ಇತ್ತ ಕಡೆ ದತ್ತೇಶ್ ನಿಶಾಂತ್ ಅವರಿವರು ಅನೂರಲ್ಲಿ ಕಿರಿಕಳಿತ್ತು. ಈಗ ಪ್ರೀತನ್ ನಾಗಪ್ಪ ಹಾಗೆ ನಿರಂಜನ್ ಮತ್ತೆ ಮಹೇಶ್ ಹಾಗೂ ಸೋಮಣ್ಣ ಈ ನಾಲ್ವರು ಸಹ ಚಾಮರಾಜನಗರದಲ್ಲಿ ಗೆಲ್ತಾರೆ ಅಂತ ಬಿಜೆಪಿಯಲ್ಲಿ ಅತಿಯಾದಂತ ಆತ್ಮವಿಶ್ವಾಸ ಹೋಗ್ತಾ ಇದೆ ಅಂತ ಅದನ್ನೇ ಹೇಳ್ತಾರೆ. ನಾಲ್ಕು ಗೆಲ್ತೀವಿ, ನಾಲ್ಕು ಗೆಲ್ತೀವಿ, ಗೆಲ್ಲಬಹುದು ಆದ್ರೆ ಒಗ್ಗಟ್ಟಾಗಿ ಹೋದರೆ ಮಾತ್ರ. ಈಗ ಅದನ್ನಷ್ಟೇ ಹೇಳ್ತಾ ಇಲ್ಲ ಇವರು. ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಈಗಾಗಲೇ ಅವರಲ್ಲಿ ನಂಜನಗೂಡು ಹರ್ಷವರ್ಧನ್, ಕೃಷ್ಣರಾಜ ರಾಮದಾಸ್ ಇದ್ರು, ಈಗ ಅಲ್ಲಿ ಶ್ರೀವತ್ಸ ಚಾಮರಾಜ ನಾಗೇಂದ್ರ ಇದ್ರು. ಈಗ ಶ್ರೀವತ್ಸ ಬಂದಿರೋ ಕಾರಣ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಆದ್ರೆ ಎಚ್ ಡಿ ಕೋಟೆಯಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಬಿಜೆಪಿ. ಬಿಜೆಪಿ ಲೆಕ್ಕ ಹಾಕ್ತಿರೋದು 11 ಕ್ಷೇತ್ರ ಬರುತ್ತೆ ಮೈಸೂರಲ್ಲಿ. ಮೈಸೂರು 11ರಲ್ಲಿ ಚಾಮರಾಜ, ಕೃಷ್ಣರಾಜ, ಎಚ್ ಡಿ ಕೋಟೆ, ವರುಣ, ನಂಜನಗೂಡು, ಟಿ ನರಸೀಪುರ, ಚಾಮುಂಡೇಶ್ವರಿ ಇಷ್ಟರ ಮೇಲೆ ಕಂಡಿಟ್ಟಿದ್ದಾರೆ ಅವರು. ಚಾಮರಾಜ, ಕೃಷ್ಣರಾಜ, ಎಚ್ ಡಿ ಕೋಟೆ, ನಂಜನಗೂಡು, ಟಿ ನರಸೀಪುರ, ವರುಣ, ಚಾಮುಂಡೇಶ್ವರಿ, ಏಳು ಕ್ಷೇತ್ರ. ಅಟ್ಲೀಸ್ಟ್ ಈ ಕಳೆದ ಬಾರಿ 3 ಗೆದ್ದಿದ್ವಿ, ಇಲ್ಲ 5 ಕಾರ ಬರೋಣ, 7ರಲ್ಲಿ 5 ಮಾಡೋಣ ಅಂತ ಹೊರಟಿದ್ದಾರೆ. ಆ ಸೋಮಣ್ಣ ಅವ್ರನ್ನ ಸ್ಪರ್ಧೆ ಮಾಡಲಿಕ್ಕೆ ಕಂಡಕ್ಟ್ ಮಾಡಿದ್ದೆ ಈ ಉದ್ದೇಶಕ್ಕೆ. ಆ ದಿಸೆಯಲ್ಲಿ ಬಿಜೆಪಿ ಸಂತೋಷ್ ಜಿ ಸಮೇತ ಕೆಲಸ ಮಾಡ್ತಾವ್ರೆ. ಒಕ್ಕಲಿಗ ದಲಿತ ಪ್ಲಸ್ ಲಿಂಗ ಆಯ್ತ ಈಕ್ವೇಶನ್ಸ್ ನ ವರ್ಕ್ ಮಾಡ್ತಾವ್ರೆ. ಈ ಕಾಂಬಿನೇಷನ್ ವರ್ಕೌಟ್ ಆದರೆ, ಅಂದ್ರೆ ಶೇಕಡಾವಾರು ಮತ ಪ್ರಮಾಣವನ್ನ ಈ ಸಮುದಾಯದಲ್ಲಿ ಜಾಸ್ತಿ ಮಾಡ್ಕೊಂಡ್ರೆ ವಾಲ್ಮೀಕಿ ಸಮುದಾಯ ಸೇರಿದಂಗೆ ವರ್ಕೌಟ್ ಆಗತ್ತೆ ಎಂದು ಬಿಜೆಪಿಯವರು ಲೆಕ್ಕಾಚಾರ. ತಲೆ ಕೆಳಗೆ ಮಾಡ್ಕೊಂಡ್ರು ಬಿಜೆಪಿಯವರು ಮೈಸೂರಲ್ಲಿ 3 ದಾಟಲ್ಲ ಅಂತ ಅಂತಿದ್ರು. ಆದ್ರೆ ಟಿಕೆಟ್ ಘೋಷಣೆಯ ನಂತರ ಈಗ ಅವ್ರಿಗೆ ಹೆಚ್ಚು ಕಾನ್ಫಿಡೆನ್ಸ್ ವರುಣ ಮೇಲೆ ಬಂದಿದೆ, ಹೆಚ್ಚು ಕಾನ್ಫಿಡೆನ್ಸ್ ಎಚ್ ಡಿ ಕೋಟೆ ಮೇಲೆ ಬಂದಿದೆ, ಹೆಚ್ಚು ಕಾನ್ಫಿಡೆನ್ಸ್ ಚಾಮುಂಡೇಶ್ವರ ಬರ್ತಾ ಇದೆ. ಕವೀಶ್ ಗೌಡ್ರು, ಕವೀಶ್ ಗೌಡ್ರು ತಂದೆ ವಾಸೋರ್ ಟಿಕೆಟ್ ರಿಜೆಕ್ಟ್ ಆಗಿದೆ, ಕೊಟ್ಟಿಲ್ಲ ಕಾಂಗ್ರೆಸ್ ಅವರು. ಅಲ್ಲಿ ಚಾಮರಾಜ, ಅಲ್ಲಿ ಬಿಜೆಪಿ ನಾಗೇನ ಅನುಕೂಲ ಆಗುತ್ತೆ. ವಾಸೋರ್ಗೆ ತಂದೆ ಆದಂತ ಫಾಲೋವರ್ಸ್ ಇದಾರೆ, ಲೆಕ್ಕಾಚಾರ ಇದೆ, ನೆಟ್ವರ್ಕ್ ಇದೆ. ಅದು ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡರು ಸೋಲಿಸ್ಬೋದು, ಯಾಕಂದ್ರೆ ಜೆ ಡಿ ಎಸ್ ಒಂದಷ್ಟು ಅವ್ರ ಜೊತೆ ಕೈ ಜೋಡಿಸಿ ಇವೆಲ್ಲವೂ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಬಿಜೆಪಿ ವರ್ಕ್ ಮಾಡ್ತಾರೆ. ಇನ್ನು ಕೆಲವೇ ದಿನ, ರಿಲಣ್ಣಕ್ಕೆ ಎಷ್ಟು ದಿನ, ಜಸ್ಟ್ 15 ಡೇಸ್ ಒಟ್ಟಿ ಮುಗಿದೋಗಿರ್ತದೆ 15 ದಿನದಲ್ಲಿ ಈ ಕ್ಷೇತ್ರ ಎಲ್ಲ ಕಡೆ. ಬಟ್ ಬಿಜೆಪಿ ಅವ್ರು ಹೆಂಗೆ ಅಂತಂದ್ರೆ, ಇಲ್ಲ ಇಲ್ಲ, ನಗರ 4 ಗೆಲ್ತೀವಿ, ಮೈಸೂರಲ್ಲಿ 1-5 ಗೆಲ್ತೀವಿ ಅಂತ ಹೊರಟಿದ್ದಾರೆ. ಬಟ್ ಬಿಜೆಪಿಯ ಈ ಮಹತ್ವಾಕಾಂಕ್ಷೆ ಅಂತ ಎಲ್ರಿಗೂ ಆಸೆ ಟಾರ್ಗೆಟ್ ಇದ್ದೇ ಇರುತ್ತೆ. ಬಟ್ ಇವೆಲ್ಲ ಆಗತ್ತಾ, ಬಿಜೆಪಿಯ ಸ್ಥಾನಗಳು ಗೆಲ್ಲುತ್ತಾ, ಇಲ್ಲ ಸುಮ್ ಸುಮ್ಮನೆ ಅಗಲಗನ್ಸ್ ಕಾಣ್ತಾವ್ರ ಬಿಜೆಪಿಯವರು? ತಾವೇನ್ ಹೇಳ್ತೀರಿ ಆ ಭಾಗದ ಜನ, ಕಾಮೆಂಟ್ ಮಾಡಿ. ಹಾಗೆ ನಿಮ್ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ನಿಮ್ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರಿಗಿರ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ದೊಂದು ಕಳಕಳಿ, ಯೋಗ್ಯರನ್ನ ಆಯ್ಕೆ ಮಾಡಿ, ಅಯೋಗ್ಯರು ವೋಟ್ ಹಾಕ್ತೀವಿ. MLA ಆಗ್ಲಿಕ್ಕೆ ಯಾರು ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ, ಮತದಾನ ಮಾಡಿ, ಮತ ಮಾರಾಟ ಮಾಡಕ್ ಹೋಗ್ಬೇಡಿ, ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ. ಪಕ್ಷಾತೀತವಾಗಿ ಅಲ್ಲಿ ಯಾರು ಯೋಗ್ಯ ಆತನ ಪಿಕ್ ಮಾಡಿ ವೋಟ್ ಮಾಡಿ, ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.